ವಕ್ಫ್ ಮಾಡ್ತಾ ಇರೋ ರೀತಿಯಲ್ಲಿ ಯಾವುದಾದ್ರೂ ಹಿಂದೂ ಸಂಘಟನೆಗಳು ಏನಾದರೂ ಈ ರೀತಿಯಾಗಿ ಮಾಡಿದ್ದಿದ್ರೆ ಅವತ್ತು ಯಾವ ಪರಿಸ್ಥಿತಿಯಲ್ಲಿ ಇರ್ತಾ ಇತ್ತು ಕಾಂಗ್ರೆಸ್, ಹೇಗೆ ರಿಯಾಕ್ಟ್ ಮಾಡ್ತಾ ಇತ್ತು ಅಂತ. ಈಗ ನೋಡಿ, ಗೋಕಟ್ಟೆ ಜಾಗವನ್ನೇ ವಕ್ಫ್ ಬೋರ್ಡ್ ಕಬಳಿಸ್ಕೊಂಡ್ಬಿಟ್ಟಿದೆ. ದಾವಣಗೆರೆ ತಾಲೂಕಿನ ದೊಡ್ಡಬಾತಿ ಗ್ರಾಮದ ಬಳಿ ಇರುವಂಥ ಜಾಗ ಸರ್ವೆ ನಂಬರ್ 243ರಲ್ಲಿ 4 ಎಕರೆ 14 ಗುಂಟೆ ಜಾಗವನ್ನು ವಕ್ಫ್ ಬೋರ್ಡ್ಗೆ ಹಾಕ್ಕೊಂಡಿದ್ದಾರೆ. ಸರ್ಕಾರಿ ಆನ್ಲೈನಲ್ಲಿ ಗೋಕಟ್ಟೆ ಅಂತ ಇದ್ದರೂ ಕೂಡ ವಕ್ಫ್ ಬೇಸ್ ಸೇರ್ಪಡೆ ಮಾಡಿದ್ದಾರೆ. 2018ರಲ್ಲಿ ಅಬ್ದುಲ್ ಶಾ ಮುಖನ್ ಸುನ್ನಿ ವಕ್ಫ್ ಸಂಸ್ಥೆಗೆ ಸೇರ್ಪಡೆ ಆಗುತ್ತೆ. ಇದು ಗೋಗಟ್ಟೆಯನ್ನ ಈಗ ವಕ್ಫ್ ಸಂಸ್ಥೆಗೆ ಸೇರ್ಪಡೆ ಮಾಡಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ವಕ್ಫ್ನ ವಿವಾದ ಸಾಕಷ್ಟು ಚರ್ಚೆಗೆ ಒಳಪಟ್ಟಿರುವಂಥದ್ದು, ಯಾಕಂತೇಳಿದ್ರೆ ಸರ್ಕಾರಿ ಜಮೀನು ಆಗಿರ್ಬೋದು ಮತ್ತೆ ಗೋಗಟ್ಟೆಗಳಾಗಿರ್ಬೋದು ಮತ್ತೆ ಶಾಲಾ ಕಾಲೇಜುಗಳು, ರೈತರ ಜಮೀನು, ಎಲ್ಲ ಪಹಣಿಯಲ್ಲೂ ಕೂಡ ವಕ್ಫ್ ಬೋರ್ಡ್ನ ಹೆಸರು ಬಂದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಆಕ್ರೋಶವು ಕೂಡ ವ್ಯಕ್ತ ಆಗ್ತಿರುವಂಥದ್ದು. ಅದೇ ರೀತಿಯಾಗಿ ದಾವಣಗೆರೆಯಲ್ಲೂ ಕೂಡ ಗೋಕಟ್ಟೆ ಅಂದರೆ ದೊಡ್ಡಬಾತಿ ಬಳಿ ಇರುವಂತಹ ಗೋಕಟ್ಟೆ ಕೂಡ ಈಗಾಗಲೇ ವಕ್ಫ್ ಮಂಡಳಿಗೆ ಸೇರಿದೆ ಅನ್ನುವಂತಹ ನಿಟ್ಟಿನಲ್ಲಿ ಪಹಣಿಯಲ್ಲಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆಕ್ರೋಶವು ಕೂಡ ವ್ಯಕ್ತ ಆಗ್ತಿರುವಂಥದ್ದು ನಾವು ದೃಶ್ಯಗಳನ್ನು ನೋಡಬಹುದೇ. ಇದು ದಾವಣಗೆರೆ ಹರಿಹರ ಪಕ್ಕದಲ್ಲಿರುವಂತಹ ಒಂದು ಗೋಕಟ್ಟೆ, ಅಂದರೆ ಸರ್ವೆ ನಂಬರ್ 243ರಲ್ಲಿರುವಂತಹ ಒಂದು ಗೋಕಟ್ಟೆ. ಇದು ಗೋಕಟ್ಟೆಯನ್ನು ಯಾರೂ ಕೂಡ ಪರಭಾರೆ ಮಾಡ್ಕೊಳಂಗಿಲ್ಲ, ಅಂದರೆ ಗೋವುಗಳಿಗೆ ಮಾತ್ರ ನೀರು ಕುಡಿಯೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಹಿಂದಿನ ಕಾಲದಿಂದಲೂ ಕೂಡ ಮಾಡ್ಕೊಂಬಂದಿರುವಂಥದ್ದು. ಅಂತಹ ಗೋಕಟ್ಟೆಯನ್ನು ಈಗ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದಾರೆ. 2018ರಲ್ಲಿ ಇದು ನೋಟಿಫಿಕೇಶನ್ ಆಗಿರುವಂಥದ್ದು. ನಾವು ಸರ್ವೆ ಆನ್ಲೈನಲ್ಲಿ ಚೆಕ್ ಮಾಡಿದಾಗ ಇದು ಗೋಕಟ್ಟೆ ಅನ್ನುವಂಥದ್ದು ವ್ಯಕ್ತ ಆಗಿರುವಂಥದ್ದು. ಇದಲ್ಲದೇ ಪ್ರಮುಖವಾಗಿ 243 ಸರ್ವೆ ನಂಬರ್ ಏನಿದೆ ಇದು ಸಂಪೂರ್ಣವಾಗಿ 4